ಎಲ್ಲ ಕಡೆನೂ ನಾವು ನುಡಿದಂತ ನಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ತಿಳ್ಕೊಂಡು ಎಲ್ಲರ ಜನಗಳ ತಲೆ ತುಂಬಿಸ್ತಾ ಇದೆಯಲ್ಲ, ಇದು ಎಷ್ಟು ಮೈ ಸರಿ ನೀನು ಹೇಳು? ಜನಗಳ ಆಶ್ವಾಸನೆ ಕೊಟ್ಟು ಹೋಗಿ ಈರೇಸ್ ಬಂದಿಲ್ಲ, ನೀನು ಲೂಟಿ ಮಾಡಿ ಬಂದು ಇದೆಲ್ಲ ಬೇಕಾಬಿಟ್ಟು ತೆಗಿತಾ ಇದೆಯಾ? ದಯವಿಟ್ಟು ಇದೆಲ್ಲನೂ ಎಲ್ಲಿಗೆ ನೀನು ಸ್ಟಾಪ್ ಮಾಡ್ಕೋಬೇಕು. ಸಪ್ರೇಟ್ ಆಗಿ 10,000 ಕೋಟಿ ನೀನು ಅಲ್ಪಸಂಖ್ಯಾತರು ಕೊಡ್ತೀನಿ ಅಂತ ಹೇಳಿದಲ್ಪ, ಯಾವ ಕಾನೂನಲ್ಲಿ ಇದೆ ನೀನು ಕೊಡ್ತೀನಿ ಅಂತ ಹೇಳಿಕೆ? ಹಿಂದೂ ಧರ್ಮದವ್ರ ಹಿಂದೂ ದೇವಸ್ಥಾನ ಉದ್ಧಾರ ಮಾಡಕ್ಕೆ ನಿನ್ಗೆ ಶಕ್ತಿ ಇಲ್ವಾ? ಅವಾಗ ಹಿಂದೂ ಇರೋದಿನ ನೀನು? SC ST ಸಾಹೇಬ್ ಅವರಿಗೆ, ಕಮ್ಯುನಿಟಿ ಅವರಿಗೆ ಮೀಸಲಿಟ್ಟ ಹಣವನ್ನು ಇವರು ದುರುಪಯೋಗ ಮಾಡ್ಕೊಂತಾರೆ. ಯಾಕೆ ಗೊತ್ತಾ? ಸ್ತ್ರೀ ಶಕ್ತಿ ಯೋಜನೆ ಅಂತ ಹೇಳ್ಕೊಂಡು ಅಲ್ಲಿ ಡೈಲಿ ಕಂಡಕ್ಟರ್ ಆಗಿ ಡ್ರೈವರ್ಗಳಾಗಿ ಸಂಬಳ ಕೊಡೋಕೆ ಇಲ್ಲ. ಈ ಅನುದಾನ ಇರೋದೆಲ್ಲ ಬಳಸ್ಕೊಂಡು ಅವ್ರಿಗೆ ಸಂಬಳ ಕೊಟ್ಕೊಂಡು ಮುಂದೆ ಉರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಇಷ್ಟು ದಿನ ಕೇಳದೇ ಇರತಕ್ಕಂತಹ ಟಿಪ್ಪು ಸುಲ್ತಾನ್ ಹೆಸರು ಈಗ ಮತ್ತೆ ಕೇಳ್ತಾ ಇದೆ. ಮತ್ತೆ ನಾವು ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಟಿಪ್ಪು ಸುಲ್ತಾನ್ ಜಯಂತಿ ಇವತ್ತು ಅವಶ್ಯಕತೆನಾ? ನೀವು ಏನು ಆಶ್ವಾಸನೆ ಕೊಟ್ಟು ಬಂದಿದ್ದೀಯಾ ನಿನ್ನ ಜನಗಳಿಗೆ, ಆ ಆಶ್ವಾಸನೆ ಈಡೇರಿಸ್ಬಿಟ್ಟು 5 ವರ್ಷ ನೀವು ಪೂರೈಸಬೇಕಾದ್ರೆ ಮಾಡಿ, ಇಲ್ಲವಂದ್ರೆ ಅಧಿಕಾರ ಬಿಟ್ಟು ತೊಲಗಿದ್ರೆ ಒಳ್ಳೇದು. ನೀನು ಯಾವ ಟಿಪ್ಪು ಬೇಕಾಗಿಲ್ಲ ನಮಗೆ, ಯಾವುದು ಬೇಕಾಗಿಲ್ಲ ನಮಗೆ, ದೇಶ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿಲ್ಲ ಅದು. ಆಯ್ತಾ? ನೀನು ಬೇಕು ಬೇಕು ಕೆದ್ಕೊಂಡು ಅವ್ರು ಓಟ್ ಬೇಕಂದ್ಬಿಟ್ಟು ಕೆದ್ಕೊಂಡು ಜನಗಳನ್ನು ಪ್ರಚೋದನೆ ಮಾಡಿಬಿಡ್ತಾ ಇದೆಯಾ? ಇದು ಕಾನೂನು ರೀತಿ ನೀನು ಸರಿ ಇಲ್ಲ, ಮಾಡ್ತಾ ಇಲ್ಲ. ನೀನು ಜನಗಳಿಗೆ ತುಂಬ ತಪ್ಪುದಾರಲಿ ಹೇಳ್ಕೊಂಡು ಹೋಗ್ತಾ ಇದೆಯಾ? ಇದರಿಂದ ಏನು ನಮಗೇನು ಇಲ್ಲ, ನಿಮಗೇನು ನಷ್ಟ ಆಗೋದು ಮುಂದಿನ ಕಾಲದಲ್ಲಿ? ಆಯ್ತಾ? ಇದ್ರ ಬಗ್ಗೆ ನಾವು ಆಲ್ರೆಡಿ ಟಿಪ್ಪು ಸುಲ್ತಾನ್ ಬಗ್ಗೆ ಅವ್ರ ಹೆಸರೇ ರೈಸ್ ಮಾಡಬಾರ್ದು, ಎತ್ತಬಾರ್ದು ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದೀವಿ. ಮತ್ತೆ ಕಣ್ಕೊಂಡು ಹೋಗ್ತಾ ಇದ್ರೆ ನೀನು ಯಾವ ಮಟ್ಟಿಗೆ ನೀನು ಇದೆಯಾ ಅಂದ್ಬಿಟ್ರೆ, ನಾ ಲಾಯಕ್ ಮುಖ್ಯಮಂತ್ರಿ ಅಂತ ಇದೆಯಾ ನೀನು? ಫಸ್ಟ್ ನೀನು ನಿನ್ನ ತಲೆಯಿಂದ ತೆಗೆದುಬಿಡು. ಮುಖ್ಯ ಟಿಪ್ಪು ಸುಲ್ತಾನ್ ಬಗ್ಗೆ ಇರಲೇಬಾರ್ದು ಇಲ್ಲಿ, ಯಾವ ಭಾವಚಿತ್ರಗಳು ಯಾವುದು ಹಾಕಬಾರ್ದು ಕರ್ನಾಟಕದಲ್ಲಿ. ಆ ಥರ ನಾವು ನಿನಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಯಾಕೆ ಗೊತ್ತಾ? ಜನಗಳಿಂದ ನೀನು ಹಾರಿ ಬಂದಿದೆಯಾ? ಇಲ್ಲ ಅದೆಲ್ಲ ಆಸ್ಪೆಷಲ್ ಕೊಟ್ಬಿಟ್ಟು ಇಲ್ಲಿವರೆಗೂ ಒಂದು ಆಸ್ಪೆಷಲ್ ಸರಿಯಾಗಿ ನೀವು ಪೂರೈಸೋಕ್ಕಾಗಿಲ್ಲ. ಎಲ್ಲ ಕಡೆನೂ ನಾವು ಕೊಟ್ಟಿದ್ದಂತ ನುಡಿದಂತ ನಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ತಿಳ್ಕೊಂಡು ಎಲ್ಲರ ಜನಗಳ ತಲೆ ತುಂಬಿಸ್ತಾ ಇದೆಯಲ್ಲ, ಇದು ಎಷ್ಟು ಮೈ ಸರಿ ನೀನು ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಟಿಪ್ಪು ಸುಲ್ತಾನ್ ಈ ವಿಚಿತ್ರವಾದ ಯಾವುದು ನಮ್ಮ ರೈಸ್ ಮಾಡೋಕ್ಕೆ ಹೋಗಲೇಬಾರ್ದು, ನಮಗೆ ಬೇಕಾಗಿಲ್ಲ. ಆಯಿತಾ? ಇನ್ನು ಬೇರೆ ಅಂದರೆ ಬೇರೆ ಯಾವುದನ್ನು ಇದೆ ನೋಡು, ನೋಡ್ಕೊ ಒಳ್ಳೆಯ ಕವಿಗಳದ್ದು ಹೆಸರು ಇಲ್ಲ ಬೇರೆ ಇಂಥದ್ರಲ್ಲಿ ಹೆಸರು ಇದ್ದರೆ ಇಡಿ, ಯಾವುದಕ್ಕನ ಇಡಿ, ನಾವು ಒಪ್ಕೊಂತೀವಿ. ಈ ಮನುಷ್ಯನ ಮಾತ್ರ ನಮಗೆ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬೇಕಾಗಿಲ್ಲ. ಈಗ ಹಿಜಾಬ್ ಬಗ್ಗೆ ಕೂಡ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ. ಹಿಜಾಬ್ ಬಗ್ಗೆ ಯಾಕೆ ಇವ್ರು ಮಾಡ್ತಾ ಇರೋದಂದ್ರೆ, ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇದು ಒಂದು ಅವ್ರಿಗೆ ಓಲೈಕೆ ಮಾಡಿ ಅವರಿಂದ ಓಟ್ ಹಾಕೋಬೇಕಂತ ಇದನ್ನು ತಪ್ಪುದಾರಿ ಜನಗಳಿಗೆ ಹಿಳಿತಾ ಇದ್ದಾರೆ. ಆಯ್ತಾ? ನಮ್ಮ ಹಿಂದೂಗಳ ಅವಮಾನ ಮಾಡೋಕ್ಕೆ. ಸೊ ಹಿಜಾದ ಏನೈತೆ, ಆಲ್ರೆಡಿ ಹೈಕೋರ್ಟ್ ಸ್ಟೇ ಕೊಡೋದು, ಅದಕ್ಕೆ ಆ ಸ್ಟೇ ತಗೊಂಡು ಅಂತಂದ್ರೆ ಎಲ್ಲಿನೂ ಹಿಜಾಕ್ ಮಾಡಬಾರ್ದು, ಯಾವ ಸ್ಕೂಲ್ನಲ್ಲಿ ಶ್ರಮವಸ್ತುಗಳು ಬಳಸಬೇಕು ಅಂತ ಎಷ್ಟೋ ವಾರ್ನಿಂಗ್ ಕೊಟ್ರೇನು, ಇವರು ಏನು ಮಾಡ್ತಾ ಇದ್ದಾರೆ ಅದೇ ಮತ್ತೆ ತಿರುಚಿನ ಮತ್ತೆ ಆ ಹಿಜಾಕ್ ಬಗ್ಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ. ಹೈಕೋರ್ಟ್ ಆರ್ಡರ್ಸ್ ವಿರುದ್ಧವಾಗಿದ್ರು, ತದನಂತರ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದು ಇದರ ಬಗ್ಗೆ ತಡೆ ಇದೆ. ಅಂತಹ ಸಮಯದಲ್ಲಿ ನೀನು ಇದರ ಬಗ್ಗೆ ಹಿಜಾದ್ ಯಾವುದೂ ರೈಸ್ ಮಾಡಬಾರ್ದು. ನೀನು ಫಸ್ಟು ಸರ್ವೋಚ್ಚ ನ್ಯಾಯಾಲಯಕ್ಕಾಗಲಿ ಹೈಕೋರ್ಟ್ ನ್ಯಾಯಾಲಯಕ್ಕೆ ಗೌರವ ಕೊಡೋದು ಕಲಿ, ತದನಂತರ ನಿಂದು ಅಲ್ಲಿ ವಿಚಾರಣೆ ಇಲ್ಲವರೇ ಇಲ್ಲ ಇಲ್ಲ ಆಗಿ ಮುಗ್ದಿಲ್ಲ. ಅಂಥ ಸಮಯಲ್ಲ ನೀನು ಯಾಕೆ ಇದ್ರ ಬಗ್ಗೆ ಎಲ್ಲ ರೈಸ್ ಮಾಡ್ತೀಯ ಜನಗಳಿಗೆ, ತಪ್ಪು ತಪ್ಪು ಮಾಹಿತಿ ಕೊಡ್ತೀಯಾ? ಕೋರ್ಟ್ ಅಂದರೆ ಏನು ಅಂದ್ಕೊಂಡಿದ್ದೀಯಾ? ಕಾನೂನು ದೃಷ್ಟಿ ಕಾನೂನು ಎಲ್ಲರೂ ಪಾಲಿಸಬೇಕು. ಆಯ್ತಾ? ಎಲ್ಲರೂ ಪಾಲಿಸಬೇಕು ಕೋರ್ಟದು ಆದೇಶಗಳು. ನೀ ಅದು ಬಿಟ್ಟು ಮೀರಿ ನೀನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಅದು ಬಾಕಿ ಇರುವ ಹಂತದಲ್ಲಿ ಇರುವಾಗೂ ಯಾಕೆ ನೀವು ರೈಸ್ ಮಾಡ್ತೀಯ? ಅದು ಮಾಡಬಾರ್ದು, ಇದು ಕಾನೂನು ಬಾಹಿರವಾಗಿದೆ. ಖಂಡನೀಯ ಮಾಡ್ತೀನಿ ನಾನು ನಿಂತ ನೀನು ಭಾಳ ಖಂಡನೀಯ ಮಾಡ್ತೀನಿ. ನೀವು ನಿನ್ನ ಸರ್ಕಾರದ ಏನು ಗೊತ್ತಾ, ಜನಗಳ ಆಸ್ಪತ್ರೆ ಕೊಟ್ಟು ಹೋಗಿ ಈರೇಸ್ ಬಂದಿಲ್ಲ, ನೀನು ಲೂಟಿ ಮಾಡಿ ಬಂದಿದ್ದಕ್ಕೋಸ ಬಂದು ಇದೆಲ್ಲ ಬೇಕಾಬಿಟ್ಟು ತೆಗಿತಾ ಇದೆಯಾ? ದಯವಿಟ್ಟು ಇದೆಲ್ಲನೂ ಎಲ್ಲಿಗೆ ನೀನು ಸ್ಟಾಪ್ ಮಾಡ್ಕೋಬೇಕು. ಆಯ್ತಾ? ಮಾಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಉಗ್ರ ಹೋರಾಟವನ್ನು ಜನಗಳು ಮಾಡಿ ತೋರಿಸ್ತಾರೆ. ನಿನಗೆ ದಲಿತರಿಗೆ ಸಲ್ಲಬೇಕಾದಂಥ 13,000 ಕೋಟಿ ಅನುದಾನ ತಡೆಗಟ್ಟಿ ಅದನ್ನು ಫ್ರೀ ಬೀಸ್ ಅಂದೆ ಉಚಿತ ಬಿಟ್ಟು ಏನು ಕೊಡ್ತಾ ಇದ್ದಾರಲ್ಲ ಈಗ ಯೋಜನೆ ಅದಕ್ಕೆ ಬಳಸ್ಕೊಂಡು ಈಗ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ 10,000 ಕೋಟಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಏನು ನೋಡಿ. ಈಗ ನಮ್ಮ SC ST ಸಾಹೇಬ್ ಅವರಿಗೆ, ಕಮ್ಯುನಿಟಿ ಅವರಿಗೆ ಮೀಸಲಿಟ್ಟ ಹಣವನ್ನು ಇವರು ದುರುಪಯೋಗ ಮಾಡ್ಕೊತಾರೆ. ಯಾಕೆ ಗೊತ್ತಾ? ಈ ಫ್ರೀ ಯೋಜನೆ ಹೇಳಿದ್ರಲ್ಲ, ಆ ಫ್ರೀ ಯೋಜನೆ ಯಾವ ನಡೆಸೋಕೆ ಯಾವ ಶಕ್ತಿ ಇಲ್ಲ ಅವ್ರ ಹತ್ರ. ಸ್ತ್ರೀ ಶಕ್ತಿ ಯೋಜನೆ ಅಂತ ಹೇಳ್ಕೊಂಡು ಅಲ್ಲಿ ಡೈಲಿ ಕಂಡಕ್ಟರ್ಗಾಗಿ ಡ್ರೈವರ್ಗಳಾಗಿ ಸಂಬಳ ಕೊಡೋಕೆ ಇಲ್ಲ. ಈ ಅನುದಾನ ಇರೋದೆಲ್ಲ ಬಳಸ್ಕೊಂಡು ಅವ್ರಿಗೆ ಸಂಬಳ ಕೊಟ್ಕೊಂಡು ಮುಂದೆ ಉರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಅಲ್ಲಿ ಕಲೆಕ್ಷನ್ ಆಗೋದಲ್ಲ ಕೇಸ್ ಆಡೋದೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಯಿತಾ? ಈಗ ಸಪ್ರೇಟಾಗಿ 10,000 ಕೋಟಿ ನೀನು ಅಲ್ಪಸಂಖ್ಯಾತರು ಕೊಡ್ತೀನಿ ಅಂತ ಹೇಳಿದಲ್ಪ, ಯಾವ ಕಾನೂನಲ್ಲಿ ಇದೆ ನೀನು ಕೊಡ್ತೀನಿ ಅಂತ ಹೇಳಿಕೆ? ಹಿಂದೂ ಧರ್ಮದವ್ರ ಹಿಂದೂ ದೇವಸ್ಥಾನ ಉದ್ಧಾರ ಮಾಡೋಕ್ಕೆ ನಿನಗೆ ಶಕ್ತಿ ಇಲ್ವಾ? ಅವಾಗ ಹಿಂದೂ ಇರೋದಿನ ನೀನು? ಯಾವ ಹಿಂದೂ ದೇವಸ್ಥಾನ ನೀನು ಇಂಪ್ರೂವ್ಮೆಂಟ್ ಮಾಡಿ ಹೇಳಿ ನೋಡೋಣ, ಯಾವುದನ್ನು ಮಾಡಿದೀಯಾ?
ಯಾವುದೂ ಮಾಡಿಲ್ಲ. ಓಲೈಕೆ ಮಾಡಿಕೊಂಡು 10,000 ಕೋಟಿ ನಿಗದಿ ಮಾಡ್ಕೊಂಡು ಹೋದ್ರೆ ಉಳ್ಳೋ ಜನ ಎಲ್ಲ ಜನಗಳು ಆಗಲಿ ಧರ್ಮದವರು ಎಲ್ಲಿ ಹೋಗೋದು? ಅವ್ರಿಗೂ ನೀನು ಮುಖ್ಯಮಂತ್ರಿ ಆಗಿದ್ದೀಯಾ ಇಲ್ಲ ನನ್ನ ಸರ್ಕಾರ ಅವ್ರಿಗೆ ಹೋಗ ಇಲ್ಲ ಬೇರೆಯವ್ರಿಗೆ ಇಲ್ಲಪ್ಪ ನಿಮ್ಮ ಸರ್ಕಾರ ಹೇಳು. ಅದಕ್ಕೋಸ್ಕರ ಈಗ ಎಸ್ ಸಿ ಎಸ್ಟಿಗೆ ಏನು ಅನುದಾನ ಇಟ್ಟಿದ್ರು ಅದರಿಂದ ಯಾವ ಒಂದು ಪೈಸಾನು ನೀನು ಬಳಸ್ಕೋಬಾರ್ದು. ನಿನ್ನ ಶಕ್ತಿ ಇದ್ದರೆ ನೀನು ನಿನ್ನ ಪಾರ್ಟಿಯಿಂದ ಆಗಲಿ ನಿಮ್ಮ ಮನೆಯಿಂದ ಆಗಲಿ ತಂದು ನೀನು ಶಕ್ತಿ ಬಳಸ್ಕೋ. ಇಲ್ಲ ಬಾ, ನಮ್ಮ ಸರ್ಕಾರ ದುಡ್ಡು ಒಂದು ಪೈಸೆ ಬಳಸೋಕೆ ನಿಮಗೆ ಯೋಗ್ಯತೆ ಇಲ್ಲ, ಹಕ್ಕು ಇಲ್ಲ ಅದು. ಯಾಕೆ ಸರ್ಕಾರದ ಗೊತ್ತಾ, ಸರ್ಕಾರ ಹಣ ನೀವು ಮಿಸ್ಯೂಸ್ ಮಾಡ್ಕೊಳಕ್ಕೆ ರೈಸ್ ಇಲ್ಲ. ಆಯಿತಾ, ಈ ಯೋಜನೆಗಳಿಗೆ ನಿಮ್ಮ ಪಾರ್ಟಿಯಿಂದಾಗಲೇ ನಿಮ್ಮಿಂದ ತಂದು ಕೊಡಿ. ಸರ್ಕಾರ ದುಡ್ಡು ಯಾವುದನ್ನು ಯಾವ ಅನುದಾನ ಕೊಡೋಕೆ ಹೋಗಬಾರ್ದು, ಭಾಳ ತಪ್ಪು ಇದು. ನಿಮ್ಮ ಅನುದಾನಗಳಿರೋದು ಮೇಜರ್ ಡೆವಲಪ್ಮೆಂಟ್ ಬಗ್ಗೆ ಬಳಸ್ಕೋಬೇಕು. ಆಯಿತಾ, ನೀನು ಈ ಪುಕ್ಸಾಟಿ ಬಿಟ್ಟಿಗಳು ಹೇಳ್ತೀಯ ನೋಡು, ಅದಕ್ಕೆಲ್ಲ ಈ ದುಡ್ಡು ಎಲ್ಲ ಬಳಸ್ಕೊಳಕ್ಕೆ ಯಾವ ಕಾನೂನಿಲ್ಲ, ಯಾವ ಷರತ್ತುಗಳಿಲ್ಲ. ಅದರಿಂದ ನೀನು ಮಾಡಿರೋದೆಲ್ಲ ಭಾಳ ತಪ್ಪಾಗಿದೆ, ನಾವು ಖಂಡಿಸ್ತೀವಿ. ಉಗ್ರ ಹೋರಾಟವನ್ನು ಸಹ ಮಾಡ್ತೀವಿ, ಯಾಕೆಂದರೆ ನೀನು ಹೇಳೋದು ಒಂದು ಮಾಡೋದು ಒಂದು. ಜನ ತುಂಬ ತುಂಬ ಕಷ್ಟಪಡ್ತಾ ಇದ್ದಾರೆ. ಈಗ ಒಂದು ಬರ ನಿಭಾಯಿಸೋಕೆ ಆಗಿಲ್ಲ, ನೀರು ಬಿಟ್ಟೆ ನೀರು ನಿಭಾಯಿಸೋಕೆ ಆಗಿಲ್ಲ. ಈಗ ನೋಡಿದೆ ಎಣ್ಣೆ ಮೇಲೆ ರೈಸ್ ಮಾಡ್ತಾ ಇದೆಯಾ, ಪಾಪ ಗರೀಬ್ ಹಠಾವ್ ಅಂತ ಹೇಳ್ತಕ್ಕಂಥವ್ರು ಗರೀಬ್ಗಳು ಎಲ್ಲಿ ಹೋಗೋದು? ಈಗ ಎಣ್ಣೆಗಳು ಕುಡಿಬೇಕಲ್ಲ ಅವರು, ಪಾಪ ಅದು ಇಲ್ಲ ಕುಡಿಯೋಕ್ಕಾಗ್ತಾ ಇಲ್ಲ. ಈಗ ಇನ್ನೇನು ಒಳ್ಳೇದು ಮಾಡ್ತಾ ಇದ್ದಾರೆ ನೀವರಿಗೆ? ಯುವ ನಿಧಿ ಅಂತ ಕೊಡ್ತೀನಂತ ಹೇಳಿಬಿಟ್ಟು ನೀನು ಮದ್ಯದಂಗೆ ಇದ ಮೇಲೆ ಬೆಳೆ ಏರ್ಸ್ಕೊಂಡು ಹೋದರೆ ಆ ದುಡ್ಡು ಬಂದೋದು ಇಲ್ಲಿ ತಂದು ಹಾಕ್ತಿ, ಅಷ್ಟೇ ನಿಂದು ಬೇರೆ ಏನು ಕೆಲಸ ಇಲ್ಲ. ಈಗ ಯುವ ನಿಧಿಗಂತ ಅಲರ್ಟ್ ಮಾಡಿದ ಅವನುಂಟು, ಎಲ್ಲಿ ಹೋಗ್ತದೆ? ಮುಂದಿನ ದಿನಗಳಲ್ಲಿ ಇದೆಲ್ಲ ಅಫೆನ್ಸ್ ಅಂತ ಗೊತ್ತಾದ್ಮೇಲೆ ನಾವು ನಿಮ್ಮ ಬಗ್ಗೆ ಯಾವ ಥರ ಪ್ರಾಸಿಕ್ಯೂಟ್ ಮಾಡೋ ಜನ ಮಾಡಿ ತೋರಿಸ್ತಾರೆ. ಉತ್ತರ ಕರ್ನಾಟಕದ ಕಡೆ ಭಾಗದಲ್ಲಿ ಭಾಳ ಹಿಂದುಳಿದಿದ್ದಾರೆ, ಎಲ್ಲ ಮಟ್ಟದಲ್ಲಿ ಹಿಂದುಳಿದಿದ್ದಾರೆ. ಆ ಮಠದಲ್ಲಿ ಮುಂದೆ ವರೆಸ್ಕೊಂಡು ಅವ್ರಿಗೆ ಅಭಿವೃದ್ಧಿ ಮಾಡೋಕ್ಕೆ ಇವ್ರ ಶಕ್ತಿ ಇಲ್ಲ. ಆಯಿತಾ, ಉತ್ತರ ಕರ್ನಾಟಕದವ್ರು ಇನ್ನೇನು ಹೇಳ್ತಾರೆ, ಈ ಹೇಳೋ ಆಶ್ವಾಸನ ಓಟ್ ಹಾಕ್ಬಿಟ್ರೆ ಅವರು ಏನಪ್ಪ ಮಾಡಿದೆ ನೀವು ಅವ್ರಿಗೆ? ಒಳ್ಳೆ ಬಹುಮಾನ ಕೊಟ್ಟೆ. ಯಾಕದಾ, ದಿನಾ ಒಬ್ಬರ ಮೇಲೆ ಕೇಸ್ ಹಾಕೋದು, ದಿನಾ ಒಬ್ರಿಗೆ ಯಾವುದೋ ಇದನ್ನೆಲ್ಲ ಸಾಯಿಸೋದು, ಆಯಿತಾ, ಯಾವುದೋ ಒಂದು ಗ್ರಜ ತಗೊಂಡು ಸಾಯಿಸೋದು, ಆಮೇಲೆ ಯಾವುದೂ ಇಲ್ಲ ಅನುದಾನನೂ ಕೊಡ್ತಾ ಇಲ್ಲ, ಯಾವ ಎಮ್ ಎಲ್ ಎಗಳಿಗೂ ಒಂದು ಅನುದಾನ ಕೊಡ್ತಾ ಇಲ್ಲ. ಇನ್ನು ಯಾವ ಥರ ನೀನು ಸರ್ಕಾರ ನಡೆಸ್ಕೊಂಡು ಹೋಗ್ತೀಯಾನ ಹೇಳಪ್ಪ? ಸರ್ಕಾರ ನಡೆಸೋಕೆ ನಿಂಗೆ ಶಕ್ತಿ ಇಲ್ಲಪ್ಪ, ನೀನು ಬಿಟ್ಟು ಹೋಗ್ದೆ ಒಳ್ಳೆಯದು. ಹಿಂದೂಗಳ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ. ಸತತ 500 ವರ್ಷಗಳ ಸುದೀರ್ಘವಾದ ಹೋರಾಟದ ನಂತರ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಈಗ ಅಯೋಧ್ಯೆ ರಾಮ ಮಂದಿರಕ್ಕೆ ಯಾರು ಹಿಂದಕ್ಕೆ ಹೋಗಿ ಹೋರಾಟವನ್ನು ಮಾಡಿದರು ಅಂತ ಕರಸೇವಕರನ್ನು 31 ವರ್ಷಗಳ ಮೇಲೆ ಅವರನ್ನು ಇವತ್ತು ಬಂಧನ ಅಂತಕ್ಕಂಥದ್ದು ಮಾಡಿದ್ದಾರೆ. ಕರಸೇವಕರನ್ನು 31 ವರ್ಷಗಳ ನಂತರ ಬಂಧನ ಮಾಡಿದ್ದಾರೆ. ಇದು ಯಾವ ರೀತಿ ಕಾನೂನಿನಲ್ಲಿ ಒಂದು ಹಕ್ಕನ್ನು ಪಡೆದುಕೊಳ್ಳುತ್ತೆ, ಇದು ಸರಿನಾ ಅಂತ ಕಾನೂನು ಪ್ರಕಾರ? 31 ವರ್ಷ ಆಗಿದ ನಂತರ ಪ್ರಕರಣಗಳು ಆಲ್ರೆಡಿ ಇತ್ಯಾತಿ ಆಯಿತು. ಇತ್ಯಾತಿ ಆಗಿದ ನಂತರ ಅದ ಮೇಲೆ ನೀನು ಮತ್ತೆ ಸೂಮೋಟೋ ತಗೊಂಡು ಮತ್ತೆ ಅವ್ರಿಗೆ ಪ್ರಾಸಿಕ್ಯೂಟ್ ಮಾಡಿ ಅರೆಸ್ಟ್ ಮಾಡೋಕ್ಕೆ ನಿನಗೆ ಕಾನೂನಲ್ಲಿ ಯಾವುದಂತ ಷರತ್ತುಗಳು ಇಲ್ಲ. ಆಯ್ತವಾ, ನೀನು ಮಾಡಿರೋದು ಈಗ ಮೋದಿ ಅವರು January 27 ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಉದ್ಘಾಟನೆ ಮೇಲೆ ನಿಮಗೆ ಏನು ಕರೆಸಿದಾರೋ ಇಲ್ವೋ, ಆಹ್ವಾನ ಬಂದಿಲ್ಲೋ ಏನೋ, ಅದಕ್ಕೋಸ್ಕರ ನೀವೇನು ಮಾಡಿದ್ದಾರೆ ಅದು ಪ್ರತಿಫಲವಾಗಿ ಮೋದಿ ಅವ್ರ ಮೇಲೆ ಚಾಲೆಂಜ್ ಮಾಡಿ ಆ ಕರಸೇವರು ಹಿಂದೂ ಮೇಲೆ ಒಂಥರ ಜಿದ್ದು ತೋರಿಸ್ಬಿಟ್ಟು ಚಾಲೆಂಜ್ ಮಾಡಿ ಅವ್ರಿಗೆ ಬಂಧಿಸಬೇಕು. ಇದು ಬಂಧನದಿಂದ ಅವ್ರಿಗೆ ಮುಖಭಂಗ ಅವಮಾನ ಆಗಬೇಕು, ಮುಖಭಂಗ ಆಗಬೇಕು ಅನ್ನೋ ದೃಷ್ಟಿಯಿಂದ ನೀನು ಇವತ್ತು ಅಲ್ಲಿ ಯಾರು ನಮ್ಮ ಹುಬ್ಳಿ ಧಾರವಾಡದಲ್ಲಿ ಯಾರಿಗೊಬ್ಬರು ಅರೆಸ್ಟ್ ಮಾಡಿದೆಯ, ಇದು ಸಹ ಖಂಡನೀಯ. ದಯವಿಟ್ಟು ಇದೆಲ್ಲ ಬಿಟ್ಬಿಟ್ಟು ನೀವು ಅವ್ರಿಗೆ ಆದಷ್ಟು ಬೇಗ ಬಿಡುಗಡೆ ಮಾಡಿದ್ರೆ ಇದು ಒಳ್ಳೆಯದು, ಇಲ್ಲಂದರೆ ಇದು ಭಾಳ ಖಂಡನೀಯವಾಗ್ತದೆ. ಹೋರಾಟ ಮುನ್ನಡೆಸಿ ಜನ ಮಾಡ್ತಾರೆ, ಇದೆಲ್ಲ ನಿಮಗೆ ಬಂದಿಲ್ಲ. ಹಿಂದೂಗಳು ಆವತ್ತಿಂದ ಇದು ಇವತ್ತುವರೆಗೂ ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ. ಆದರೆ ರಾಮದ ಹೋರಾಟ ಮಾಡ್ಕೊಂಡು ಬಂದಿರುವಾಗ ನಾವು ಹಿಂದೂಗಳು ಏನು ಮಾಡ್ತಾ ಇದ್ದೀವಿ, ನಮಗೆ ದೇವರ ಸಮಾನ ಇರೋ ಜಾಗ ಅದು ಅಯೋಧ್ಯೆ ಜಾಗ, ಅದಕ್ಕೆ ತಡೆದಂದಿರೋ ನೀವೇ. ಅಲ್ಲಿ ರಾಮನ ದೇವಸ್ಥಾನ ಕಟ್ಟಬಾರ್ದು ಅಂತ ಮಾಡಿರೋದು ನೀವೇ, ನಿಮ್ಮ ಕೆಲಸನೇ ಅದು. ಆವತ್ತಿಂದ ಆಳ್ಕೊಂಡು ಬಂದ್ರಲ್ಲ ನಿಮ್ಮ 5 ಕಾಂಗ್ರೆಸ್ನವರು ನೆಹರು ಇವರು ಎಲ್ಲ ಮಾಡಿರೋದು. ಅದಕ್ಕೋಸ್ಕರ ದಯವಿಟ್ಟು ನೀನು ಹಿಂದೂಗಳ ಮೇಲೆ ಆಗಲಿ ಕರೆಸಬೇಕು ಮೇಲೆ ಯಾವುದೇ ಕೇಸ್ ಹಾಕೋದು ಮತ್ತೆ ಓಪನ್ ಮಾಡೋದು ಸೂ ಮಾಡೋ ತಗೊಂಡು ಎಲ್ಲ ಮಾಡೋಕೆ ಹೋಗಬಾರ್ದು, ಬಹಳ ತಪ್ಪು ಅಂತ ಕಾನೂನು ಬಾಹಿರವಾಗಿದೆ. ನೀನು ಬೇಕಂತ ಮಾಡೋದು ಈಗ ನಾವು ನಿಮ್ಮ ಮೇಲೆ ಮಾಡ್ಬೋದು. ಈಗ ಆ ಒಂದು ಕೇಸ್ನಲ್ಲಿ ದಾಖಲಾಗಿರ್ತಕ್ಕಂಥ ವ್ಯಕ್ತಿಗಳು ಒಂದ್ಸಲ ಅಪರಾಧಿ ಆದ ಮೇಲೆ ಅವನು ಅಪರಾಧಿನೇ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಜೈಲಿಗೆ ಬಂದರು, ಅವ್ರ ಬಗ್ಗೆ ಅದು 20-31 ವರ್ಷ ಅಲ್ಲ, ಅದು ಆ ಪ್ರಕರಣ ಏನು ಇತ್ಯಾತಿ ಆಗಿತ್ತು. ಆ ಇತ್ಯಾತಿ ಆದ ನಂತರ ಅವನು ಬಿಡುಗಡೆ ಆಗಿದ್ದಾನೆ, ಆರೋಪಿ ಆಗಿದ್ರೆ ಅವನು ಶಿಕ್ಷೆ ಅನುಭವಿಸ್ತಾ ಇದ್ದ, ಆ ಪ್ರಕರಣ ವಿಮುಕ್ತಿ ಆಗಿದ್ದಾನೆ. ಆಯ್ತಾ, ಆಗಿದ ಮೇಲೆ ಅವನು ಅಪರಾಧಿ ಅಲ್ಲ. ಇನ್ನು ಒಂದ್ಸಲ ಕೋರ್ಟ್ ತೀರ್ಮಾನ ಮಾಡಿ ಆ ಇತ್ಯಾರ್ಥ ಪಕ್ಕದ ಮಾಡಿದ ಮೇಲೆ ಅಲ್ಲಿಗೆ ಆ ಕೇಸು ಪ್ರಕರಣ ಮುಗ್ದು ಹೋಗಿಬಿಡ್ತು. ಅವನು ಅಪರಾಧಿ ಅಂತ ಹೇಳಿ ಅವರು ಮಾಡಿಲ್ಲ. ಆಯ್ತಾ, ವಿಮುಕ್ತಿ ಆಗಿದ್ದಾರೆ ಅವರು, ಅಪರಾಧದಿಂದ ವಿಮುಕ್ತಿ ಆಗಿ ಹೊರಗಡೆ ಬಂದಿದ್ದಾರೆ. ಈಗ ನಿಮ್ಮ
ಡಿ ಕೆ ಶಿವಕುಮಾರ್ ನಿಮ್ಮ ಡಿ ಸಿ ಎಂ ಅಂತ ಹೇಳ್ತಿರಲ್ಲಪ್ಪ, ಎಷ್ಟು ಕೋಟಿ ಲೂಟಿ ಮಾಡಿದ್ದಾನೆ, ಎಷ್ಟು ಮಾಡಿ ಅವ್ರ ಮೇಲೆ ಎಷ್ಟು ಕೇಸ್ ಹಾಕ್ಬೋದು ನೀವು? ಈಗ ನೀವು ಕ್ಯಾಬಿನೆಟ್ನಲ್ಲಿ ನೀವು ಡಿಸಿಷನ್ ತೊಗೊಂಡಿದ್ದಂತ ಸಿ ಬಿ ಐ ಅವರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ರಿಪೋರ್ಟ್ ಆಗೋ ಟೈಮ್ನಲ್ಲಿ ವಾಪಸ್ ಹೋದಂದ್ರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಇದು ಹೇಳಿ? ಅವನು ಮಾಡಿರೋ ಅಪರಾಧಕ್ಕೆ ಅವನು ಶಿಕ್ಷೆ ಆಗಬೇಕು, ಅವನು ದೊಡ್ಡ ಇವನು ಕಳ್ಳ, ಅವನು ಎಲ್ಲ ಐ ಪಿ ಸಿನಲ್ಲಿ ಎಲ್ಲೋ ಸೆಕ್ಷನ್ಸ್ ಅವನಿಗೆ ಅಪ್ಲಿಕಬಲ್ ಆಗ್ತದೆ, ಅವನ ಮೇಲೆ ಹಾಕ್ಬೋದು. ಇವತ್ತು 98 ಅಕೌಂಟ್ನಲ್ಲಿ ಅವನು ದುಡ್ಡು ಹಣ ಇದೆ ಗೊತ್ತಾ? ಅವನು ಮಾಡಿರೋದು ಇಡೀ ನಮ್ಮ ದೇಶಕ್ಕೆ ಅವನು ಮಾಡಿದಂಥ ತಪ್ಪುಗಳು ನೋಡಿದ್ರೆ, ಮೋಸ ಮಾಡಿರೋದು ನೋಡಿದ್ರೆ, ವಂಚನೆ ಮಾಡಿರೋದು ನೋಡಿದ್ರೆ, No. 1 ಅವನೇ ಇರೋದು ಈಗ ದೇಶದಲ್ಲಿ. ಅಂಥ ಮಹಾ ಇವ್ರು ಕಟ್ಕ ಅವನು ಎಲ್ಲ ಕಾನೂನು ಎಲ್ಲ ಉಲ್ಲಂಘನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅಂಥ ಉಲ್ಲಂಘನೆ ಮಾಡಬಾರ್ದು. ಮೇಕೆದಾಟು ಅಂತ ಮಾಡಿ ಏನು ಮಾಡಿದೆ ನೀನು? ಕೋವಿಡ್ ಪಿನಲ್ಲಿ ಮೇಕೆದಾಟು ಮಾಡಿದೆ. ಆವಾಗ ಹಿಂದಿನ ಸರ್ಕಾರ ಅವರು ಕೇಸ್ ಆಗಿದ್ರೆ ಅವ್ರಿಗೆ ವಿಮುಕ್ತಿ ಮಾತಿನಂತೆ. ಅದೇ ಡಿ ಜಿ ಹಳ್ಳಿಯಲ್ಲಿ ಮಾಡಿದ ಪ್ರಕರಣಗಳು, ಮಂಗಳೂರಿನಲ್ಲಿ ಹಾಕಿದ ಪ್ರಕರಣಗಳು, ಹುಬ್ಳಿ ಧಾರವಾಡ ನಡೆದು, ಬೆಳಗಾವಿನಲ್ಲಿ ನಡೆದು, ಈ ಶಿವಮೊಗ್ಗದಲ್ಲಿ ನಡೆದು ಪ್ರಕರಣ. ಯಾಕಪ್ಪ? ಹಿಂದಿನ ಸರ್ಕಾರ ನ್ಯಾಯಬದ್ಧವಾಗಿ ಅವರು ಶಿಕ್ಷೆ ಕೊಟ್ಟು ಒಳಗಡೆ ಹಾಕಿದ್ದಾರೆ, ಆಯಿತಾ? ಅದಕ್ಕೆ ತೀರ್ಮಾನ ಮಾಡೋದು ಕೋರ್ಟು, ತೀರ್ಮಾನ ಮಾಡಿ ಅದು ಇತ್ಯರ್ಥ ಮಾಡೋದು ಕೋರ್ಟ್ ಮಾಡ್ತದೆ. ನೀನು ಅದೆಲ್ಲ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ, ನಿಮಗೆ ಯಾವುದಾದ್ರು ಶಕ್ತಿ ಇದಿಲ್ಲ, ಷರತ್ತುಗಳಿಲ್ಲ ನಿಮಗೆ. ಯಾವ ನಾವು ಇದು ಬಂದಿದ್ದೀವಿ ಆವಾಗ ಏನು ಮಾಡಿದ್ವಿ ಅದು ವಾಪಸ್ ತೊಗೊಳೋಕ್ಕೆ ಆಗೋದಿಲ್ಲ. ಹಿಂದಿನ ಸರ್ಕಾರ ಮಾಡಿದ್ದದು ನ್ಯಾಯಾಲಯದಿಂದ ವಿಮುಕ್ತಿ ಆಗಲಿ, ಅವರು ತಪ್ಪು ಮಾಡಿದಂಥ ಮುಕ್ತಿಯಾಗಿ ಹೊರಗಡೆ ಬರಲಿ, ಆಯಿತಾ? ನೀನೇಕೆ ಅವ್ರಿಗೆಲ್ಲ ಒಳ್ಳೇದು ಮಾಡ್ಕೋ ಹೋಗ್ತೀಯ? ಅವಾಗ ನೀವು ತಾನು ಮಾಡಿಸಿರೋದು, ಇಟ್ ಈಸ್ ಕನ್ಫರ್ಮ್ಡ್ ದ ಇಟ್ ಎಲ್ಲ ಇವರೇ ಮಾಡಿಸಿದ್ದದು. ಮಾಡಿಸಿಬಿಟ್ಟು ಜನಗಳನ್ನ ಎಲ್ಲ ಮಾಡಿಸ್ಬಿಟ್ಟು ಇಂಥ ಗಲ್ಲುಬೆಲ್ಲ ಮಾಡಿಸ್ಬಿಟ್ಟು ಆಮೇಲೆ ಘೋಷಣೆ ಕೂಗಿಕೊಂಡು ಅಧಿಕಾರಕ್ಕೆ ಬಂದಿದ್ರಪ್ಪ. ನಮ್ಮ ಜನ ಏನಾಯಿತು? ಇಷ್ಟು ಮಾಡಿದಲ್ಲ ಇವರು, ಅದ್ರ ಬಗ್ಗೆ ಕಿವಿಲ್ಲ ಅವ್ರಿಗೆ, ಯೋಚನೆ ಮಾಡಿಲ್ಲ, ಘೋಷಣೆ ಕೊಟ್ಬಿಟ್ರು ಅಂತ ಫೀ ಅಂದ್ಬಿಟ್ಟು ವೋಟ್ ಹಾಕ್ಬಿಟ್ಟು ಬಂದರು. ಈಗ ಕಾಂಗ್ರೆಸ್ ಪಕ್ಷದ ಒಬ್ಬ ಸಚಿವರಾಗಿರ್ತಕ್ಕಂಥವ್ರು, ನಾಯಕರಾಗಿರ್ತಕ್ಕಂಥವ್ರು ಹನುಮಂತಪ್ಪ ಅವರು, ಸಿದ್ದರಾಮಯ್ಯನವರೇ ನಮಗೆ ರಾಮ ಇದ್ದಂಗೆ, ಅಯೋಧ್ಯೆಯಲ್ಲಿ ಯಾಕೆ ನಾವು ರಾಮನ್ ನೋಡ್ತಾಯೇನಾ? ನೋಡಿ, ಅವರು ಕಳೆದ ಚುನಾವಣೆಯಲ್ಲಿ ಸೋತಿದ್ದಾನೆ, ಗೆದ್ದಿಲ್ಲ, ಅದಕ್ಕೆ ಸಿದ್ದರಾಮಯ್ಯ ಓಲೈಕೆ ಮಾಡ್ತಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯ ಯಾವುದನ್ನು ಮುಖ್ಯಮಂತ್ರಿ ಇದು ಯಾವುದನ್ನೊಂದು ಸಚಿವ ಸ್ಥಾನ ಕೊಡಬಹುದು, ಇಲ್ಲ ಯಾವುದೋ ಬೋರ್ಡ್ಗೆ ಒಂದು ಮಾಡ್ಬೋದು, ಇಲ್ಲ MLC ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಇವನು ಈ ಮನಸ್ಸಿನ ಓಲೈಕೆ ಮಾಡಿಕೊಂಡು ಅವರೇ ರಾಮ. ರಾಮ ಅಂತ ಆಗಿದ್ದರೆ ನೀನು ಧರ್ಮಸ್ಥಳದಲ್ಲಿ ಮೀನು ತಿನ್ಕೊಂಡು ಮಾಂಸ ತಿನ್ಕೊಂಡು ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದೆಯಲ್ಲಪ್ಪ, ನೀನು ಯಾರು ಹಿಂದೂ ಅಂತ ಹೇಳ್ತಾರೆ ಹೇಳು? ನೀನು ಹಿಂದೂನಾ? ನೀನು 300,000 crore ದುಡ್ಡು ಕೊಟ್ಬಿಟ್ಟು ನೀನು ಮುಖ್ಯಮಂತ್ರಿ ಆಗಿ ಕೂತ್ಕೊಂಡಿದ್ದೀಯ ಅಷ್ಟೇ, ಆಯಿತಾ? ಇನ್ನೇನಿಲ್ಲ, ನಿನ್ನ ಅಪಾಯಿಂಟ್ಮೆಂಟ್ ಇರೋದು. ಅದಕ್ಕೆ ನೀನು ಯಾವುದಕ್ಕೂ ಲಾಯಕಿಲ್ಲಪ್ಪ, ದಯವಿಟ್ಟು ಹಿಂದೂಗಳೆಲ್ಲ ಒಡಿಬೇಡ. ಜಾತಿ ಭೇದಿಯ ಮೇಲೆ ಜಾತಿಗಳನ್ನ ಗಣ ಜಾತಿ ಮಾಡ್ತೀನಿ ಅಂದ್ಬಿಟ್ಟು ಆ ಜಾತಿಗೆ ತಂದಿಡೋದು, ಅವ್ರಿಗೆ ಗಲಾಟೆ ಮಾಡಿಸೋದು, ಆಮೇಲೆ ಆ ಜಾತಿಗೆ ಒಡೆಯೋದು, ಮತ್ತು ಇನ್ನೊಂದು ಜಾತಿಗೆ ಒಡೆಯೋದು, ಒಡೆದು ನೀನು ಡಿವೈಡ್ ಆ್ಯಂಡ್ ರೂಲ್ ಇದೆಲ್ಲ ಬೇಕಾಗಿಲ್ಲಪ್ಪ, ಬಿಟ್ಬಿಡು, ಆಯಿತಾ? ಇದಂತ ಮಾಡೋಕ್ಕೆ ನಿನಗೆ ಯಾವ ನೈತಿಕ ಹಕ್ಕು ಇಲ್ಲ, ಮಾಡಬಾರ್ದು, ಆಯಿತಾ? ಜಾತಿ ನಿಂದನೆಗಳು, ಜಾತಿ ಗಣಿತ ತೊಗೊಳೋದು, ಜಾತಿಯಲ್ಲಿ ತಂದಿಡೋದು, ಇದಕ್ಕೆ ಕಾನೂನು ದೃಷ್ಟಿಯಲ್ಲಿ ನಿನಗೆ ಯಾವುದು ಸರತಗಳಿಲ್ಲ, ದಯವಿಟ್ಟು ಇದೆಲ್ಲ ಮಾಡೋಕೆ ಹೋಗ್ಬಿಡಿ. ಯಾಕೆಂದ್ರೆ ದುರಹಂಕಾರಿಗಳ ಥರ ಇದ್ರೆ ನೀವು 136 seats ಗೆದ್ದಿದ್ದೀವಿ ಅಂತ ನಮ್ಗೆ ಯಾರು ಏನು ಮಾಡ್ತಾರೆ? ಅದು MP ಎಲೆಕ್ಷನ್ವರೆಗೂ ಹೋಗಿವಿ. ನಿಮ್ಮ ಗೋಷ್ಠಿ ಏನು ಎಲ್ಲಿ ಹೋಗ್ತದೋ, ನಿಮ್ಮ ಸರ್ಕಾರ ಏನಾಗಿ ಮಾಡಿದ್ದು, ವೈಫಲ್ಯಗಳೆಲ್ಲ ಎತ್ತಿ ಹಿಡಿತಾರೆ ಜನ, ಉಗ್ರ ಹೋರಾಟ ಮಾಡಿ ನೀವು ಇರ್ತಿರೋ ಇಲ್ಲೋ ತಾನಾಗಿ ಇವಾಗ ಹೇಳ್ತೀವಿ, ಬಿಟ್ಟು ತೊಲಗಿ ಹೋಗಿದ್ರೆ ಒಳ್ಳೇದಪ್ಪ. ನಿಮ್ಮ ಸರ್ಕಾರದ ನಮಗೆ ಬೇಕಾಗಿಲ್ಲ, ಬಿಟ್ಟು ತೊಲಗಿ ಹೋಗಿ, ಇಲ್ಲಾಂದರೆ ಜನನೇ ತೊಲಗಿಸ್ತಾರೆ ನಿಮಗೆ. ನೀವು ಮಾಡ್ತಾ ಇರೋದು ಅಂಥ ಕೆಟ್ಟ ಕೆಲಸಗಳು ಮಾಡ್ತಾ ಇದ್ರೆ ನೀವು ಜನಗಳಿಗೆ ಹೇಳೋದು ಒಂದು ಮಾಡೋದು ಒಂದು, ಆಯಿತಾ? ಆಶ್ವಾಸಗಳನ್ನ ಕೊಡೋದು ಮುಖ್ಯ ಅಲ್ಲ, ಆಶ್ವಾಸಗಳನ್ನ ತಿರುಸಿಗೆ ಇವನಿದಿ SOS ಆಯ್ತಾ? ನೀನು ಗೌರ್ಮೆಂಟ್ ಬಂದು 7 months ಇವನಿದಿ ಈಗ ಕೊಡಬೇಕಾ? ಅದು ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ರ ಆಗಿ ನೀನು ಕೊಡಬೇಕು. ಆವಾಗ ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ರ ನೀನು ಬಂದು ಕೊಡ್ತೀನಿ ಅಂದ ಇವನಿದೆ, ಆ ವೋಟ್ ನೀನು ಪರ್ಚೇಸ್ ಮಾಡಿದ್ಗೆ ಅಂತಾನೆ ಅರ್ಥ ಇದು, ದುಡ್ಡು ಕೊಟ್ಟು ನೀನು ವೋಟ್ ಹಾಕ್ಕೊಂಡಿದೀಯ ಅಂತ ಮುಖ್ಯ ಅದು ತೀರ್ಮಾನ. ಅದು ಅಪರಾಧನೇ ಅದು. ನಮ್ಮ ಚುನಾವಣಾ ಆಯುಕ್ತರು ಅದಕ್ಕೆ ಗಮನ ತಂದು ನಿಮ್ಮಂಥ ಅವರಿಗೆಲ್ಲ ಏನೋ ಒಂದು ಆ್ಯಕ್ಷನ್ ತೊಗೊಂಡ್ರೆ ಒಳ್ಳೆಯದು, ಆಯಿತಾ? ಪೀಪಲ್ ಆ್ಯಕ್ಟ್ಸ್ ರೆಫರೆನ್ಸ್ ಆ್ಯಕ್ಟ್ನಲ್ಲೂ ಇದು ಭಾಳ ವಿರುದ್ಧವಾಗಿದೆ, ದಯವಿಟ್ಟು ಅದು ಮಾಡಿದೆ ಒಳ್ಳೆಯದಪ್ಪ ಅಂತೀನಿ.